ಕ್ರಿಸ್ತ ಏಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ದೇವದರ್ಶನ ಗುಡಾರ. ದೇವದರ್ಶನ ಗುಡಾರ ಎಂದರೇನು? ಯಾವ ರೀತಿ ಕಟ್ಟಿದರು? ಅದರಲ್ಲಿ ಎಷ್ಟು ಭಾಗಗಳಿತ್ತು? ಯಾವ ರೀತಿ ಬಲಿಗಳನ್ನು ಕೊಡುತ್ತಿದ್ದರು? ಧೂಪಗಳನ್ನು ಅರ್ಪಿಸುತ್ತಿದ್ದರು? ದೇವದರ್ಶನ ಗುಡಾರ ಮತ್ತು ಅದರಲ್ಲಿ ಇರುವಂಥ ವಸ್ತುಗಳು ಯಾವುದಕ್ಕೆ ಸೂಚನೆಯಾಗಿದೆ ಎಂದು ನಾವು ತಿಳಿಯೋಣ. ಇಬ್ರಿಯ 8:5 ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುತ್ತಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ಈ ವಚನದಲ್ಲಿ ಏನು ತಿಳಿಸಿದ್ದಾರೆ ಎಂದರೆ, ದೇವರು ಮೋಶೆಗೆ ಹೇಳುತ್ತಾರೆ, ನಾನು ನಿನಗೆ ಪರ್ವತದಲ್ಲಿ ಹೇಳಿರುವ ರೀತಿಯಲ್ಲಿ ದೇವದರ್ಶನ ಗುಡಾರವನ್ನು ನೀನು ಕಟ್ಟಬೇಕು. ಅದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಬಾರದು. ಅದರಲ್ಲಿ ವ್ಯತ್ಯಾಸ ಆಯಿತು ಎಂದರೆ, ದೇವರು ಮೋಶೆಗೆ ನೇಮಿಸಿ ಇಟ್ಟಿರುವ ಶಿಕ್ಷೆ ಏನೆಂದರೆ ಮರಣದಂಡನೆ. ಯಾಕೆ ಮರಣದಂಡನೆ ಎಂದರೆ, ಇದು ಪರಲೋಕದಲ್ಲಿ ಇರುವಂಥ ಎಲ್ಲ ವಿಚಾರಗಳಿಗೆ ಛಾಯೆ ಆಗಿದೆ. ಯಾಕೆ ದೇವರು ದೇವದರ್ಶನ ಗುಡಾರವನ್ನು ಕೊಟ್ಟರು ಎಂದರೆ, ಇಸ್ರಾಯೇಲ್ ಜನರಿಗೆ ನ್ಯಾಯ ಪ್ರಮಾಣ ಕೊಟ್ಟರು. ನ್ಯಾಯ ಪ್ರಮಾಣದಲ್ಲಿ ಏನು ಇತ್ತು ಎಂದರೆ, ದೇವರ ಒಂದು ಪ್ರಮಾಣಗಳು, ಕಟ್ಟಳೆಗಳು ಇತ್ತು. ಯಾರಾದರೂ ಒಬ್ಬ ಮನುಷ್ಯ ದೇವರ ಕಟ್ಟಳೆಗಳನ್ನು ಕೈಗೊಂಡು ನಡೆದಿದ್ದರೆ ಅವನಿಗೆ ನಿಚ್ಚ ಜೀವ ಬರುತ್ತಿತ್ತು. ಯಾವತ್ತೂ ಅವನು ಸಾಯದ ರೀತಿ ಶಾಶ್ವತವಾಗಿ ಭೂಲೋಕದಲ್ಲಿ ಬದುಕುವ ಕೃಪೆ ಅವನಿಗೆ ಕೊಡುತ್ತಿದ್ದರು. ಕಲಾತ್ಯರು 3:12 ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ. ಅದರ ನೇಮನಿಷ್ಠೆಗಳನ್ನು ಯಾರು ಅನುಸರಿಸುತ್ತಾರೋ ಅದರ ಮುಖಾಂತರ ಬದುಕುತ್ತಾನೆ. ಬದುಕುವಂಥ ಶಕ್ತಿ ಇತ್ತು ನ್ಯಾಯಪ್ರಮಾಣಕ್ಕೆ. ನ್ಯಾಯಪ್ರಮಾಣವನ್ನು ಕೈಗೊಂಡು ನಡೆದಿದ್ದರೆ ನಿಚ್ಚ ಜೀವ ಬರುತ್ತಿತ್ತು. ಆದರೆ ಯಾವುದೇ ಒಬ್ಬ ಮನುಷ್ಯ ನ್ಯಾಯಪ್ರಮಾಣವನ್ನು ಕೈಗೊಂಡು ನಡೆಯುವುದಕ್ಕೆ ಆಗಲಿಲ್ಲ. ಯಾಕೆಂದರೆ ಅವರೆಲ್ಲರೂ ಪಾಪಿಗಳು ಆಗಿದ್ದರು. ಯಾರೂ ಸರಿಯಾಗಿ ನಡೆದುಕೊಂಡಿಲ್ಲ. ಅದಕ್ಕೆ ನ್ಯಾಯಪ್ರಮಾಣವನ್ನು ಅನುಸರಿಸುವುದಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ನ್ಯಾಯಪ್ರಮಾಣ ಫೇಲ್ಯೂರ್ ಆಯಿತು. ಅದಕ್ಕೆ ದೇವರು ಏನು ಯೋಜನೆ ಮಾಡಿದ್ದಾರೆ ಎಂದರೆ, ಮನುಷ್ಯ ಮತ್ತೆ ನ್ಯಾಯಪ್ರಮಾಣವನ್ನು ಅನುಸರಿಸಿ ನಡೆಯಲಿ ಎಂದು, ಅವನ ವರ್ಷದ ಎಲ್ಲ ಪಾಪಗಳನ್ನು ಕ್ಷಮಿಸುವುದಕ್ಕೆ ಎಂದು ಮಾಡಿದ ಯೋಜನೆಯೇ ದೇವದರ್ಶನ ಗುಡಾರ. ದೇವದರ್ಶನ ಗುಡಾರದಲ್ಲಿ ಬಲಿಗಳನ್ನು ಕೊಡುವ ಮುಖಾಂತರ ದೇವರು ಅವರ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಿದ್ದರು. ಇದಕ್ಕೆ ಮಾಡಿರುವುದು ದೇವದರ್ಶನ ಗುಡಾರ. ಈ ದೇವದರ್ಶನ ಗುಡಾರವನ್ನು ಯಾವ ರೀತಿ ಕಟ್ಟಬೇಕು, ಹೇಗೆ ಇರಬೇಕು ಎಂದು ಎಲ್ಲವನ್ನು ವಿಮೋಚನೆ ಕಾಂಡ 25 ಹಿಡಿದು 27 ಕೊಟ್ಟಿದ್ದಾರೆ. ನಂತರ ಇದರ ಕಾರ್ಯಗಳು, ಯಾವ ಥರ ಬಲಿಗಳನ್ನು ಕೊಡಬೇಕು, ಯಾವ ಥರ ಯಜ್ಞಗಳನ್ನು ಕೊಡಬೇಕು, ಯಾವ ಥರ ಧೂಪಗಳನ್ನು ಹಾಕಬೇಕು ಎಂದು ವಿಮೋಚನೆ ಕಾಂಡ 35 ಹಿಡಿದು 40 ಕೊಟ್ಟಿದ್ದಾರೆ. ದೇವದರ್ಶನ ಗುಡಾರ ಎಂದು ಹೇಳಬೇಕಾದರೆ, ಮೊದಲು ಅದರ ಅಳತೆ, ಅದರ ಉದ್ದ 150 ಅಗಲ 75. ಇದಕ್ಕೆ ಅಂಗಳ ಎಂದು ಕರೆಯುತ್ತಾರೆ. ಇದರ ನಡುವೆ ಇರುವಂಥದ್ದು ಗುಡಾರದ ಒಂದು ಮುಖ್ಯವಾದ ಭಾಗ, ದೇವದರ್ಶನ ಗುಡಾರ ಇರುವಂಥ ಜಾಗ. ಇದರ ಉದ್ದ 45, ಅಗಲ 15, ಎತ್ತರ 15. ಇದಕ್ಕೆ ದೇವದರ್ಶನ ಗುಡಾರ ಎಂದು ಹೆಸರು. ಇದನ್ನು 2 ಕೋಣೆಗಳಾಗಿ ವಿಭಾಗಿಸಿದ್ದಾರೆ. ಮೊದಲನೆಯ ಒಂದು ಕೋಣೆ ಪರಿಶುದ್ಧ ಸ್ಥಳ, ಎರಡನೇ ಕೋಣೆ ಮಹಾಪರಿಶುದ್ಧ ಸ್ಥಳ. ಮಹಾಪರಿಶುದ್ಧ ಸ್ಥಳ ಅಳತೆ ಚೌಕವಾಗಿತ್ತು. 15 ಉದ್ದ, 15 ಅಗಲ, 15 ಎತ್ತರ. ಪರಿಶುದ್ಧ ಸ್ಥಳ ರೆಕ್ಟ್ಯಾಂಗಲ್ ರೀತಿಯಲ್ಲಿ ಇತ್ತು. ಉದ್ದ 30, ಎತ್ತರ ಮತ್ತು ಅಗಲ 15 ಆಗಿತ್ತು. ದೇವದರ್ಶನ ಗುಡಾರವನ್ನು ಯಾವ ಮರದಲ್ಲಿ ಮಾಡಿದರು ಎಂದರೆ, ಜಾಲಿ ಮರದಲ್ಲಿ ಮಾಡಿದ್ದಾರೆ. ಮರದ ಮೇಲೆ ಚಿನ್ನದ ಹೊದಿಕೆಯನ್ನು ಹೊದಿಸಿದರು. ಯಾಕೆ ಚಿನ್ನದ ಹೊದಿಕೆಯಿಂದ ಮಾಡಿದ್ದಾರೆ? ಪೂರ್ತಿಯಾಗಿ ಚಿನ್ನದಿಂದ ಮಾಡಬಹುದಿತ್ತಲ್ಲ. ಇಸ್ರಾಯೇಲ್ ಜನರಿಗೆ ದೇವರು ಎಷ್ಟೊಂದು ಚಿನ್ನವನ್ನು ಕೊಟ್ಟಾರಲ್ಲ, ಯಾಕೆ ಪೂರ್ತಿಯಾಗಿ ಚಿನ್ನ ಬಳಸಲಿಲ್ಲ ಎಂದರೆ, ಪೆಸಿಫಿಕ್ ಗ್ರಾವಿಟಿ ಎಲ್ಲ ಲೋಹಗಳಿಗಿಂತ ಅಧಿಕವಾಗಿದೆ. ಅದರ ಒತ್ತಡ ತೂಕ ಎಲ್ಲ ಲೋಹಗಳಿಗಿಂತ ಹೆಚ್ಚಾಗಿದೆ. ಅಂದರೆ ಏನು? ಇದರ ಅರ್ಥ ಎಂದರೆ ಏನು? 100 ಚಿನ್ನವನ್ನು ಒಂದು ಕಡೆ, ಅದೇ 100 ಕಬ್ಬಿಣ ಇಟ್ಟಾಗ ಭೂಮಿಯ ಸೆಳೆತ ಚಿನ್ನದ ಮೇಲೆ ಅಧಿಕವಾಗಿದೆ, ಪೆಸಿಫಿಕ್ ಗ್ರಾವಿಟಿ ಅಧಿಕವಾಗಿದೆ ಎಂದು ಹೇಳುತ್ತಾರೆ. ಆದ್ದರಿಂದ ಚಿನ್ನದ ಲೋಹದಿಂದ ದೇವದರ್ಶನ ಗುಡಾರ ಮಾಡಿದರೆ ಬೇರೆ ಕಡೆ ತೆಗೆದುಕೊಂಡು ಹೋಗುವುದಕ್ಕೆ ತುಂಬ ಕಷ್ಟವಾಗುತ್ತಿತ್ತು. ಇಸ್ರಾಯೇಲ್ ಜನರು ಇದನ್ನೆಲ್ಲವನ್ನು ಬಿಚ್ಚಿ ಗಾಡಿಯಲ್ಲಿ ಇಟ್ಟುಕೊಂಡು ಬೇರೆ ಕಡೆಗೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ತೆಗೆದುಕೊಂಡು ಹೋಗಬೇಕಿತ್ತು. ಆದ್ದರಿಂದ ಅವರು ಈ ರೀತಿಯಾಗಿ ಮಾಡಿದರು.
ಈ ಪಿಲ್ಲರ್ ಅನ್ನು ಪಕ್ಕ ಪಕ್ಕದಲ್ಲಿ ಇಟ್ಟು ಭೂಮಿಯಲ್ಲಿ ನೆಡುತ್ತಿದ್ದರು. ಪಿಲ್ಲರ್ ಕೆಳಗಿನ ಭಾಗದಲ್ಲಿ ಬೆಳ್ಳಿಯಿಂದ ಸಾಕೆಟ್ ಮಾಡಿ ಊತಿ ಇಟ್ಟಿದ್ದರು. ಚಿನ್ನದ ಕಂಬಗಳನ್ನು ಇಡುತ್ತಿದ್ದರು. ಮಧ್ಯದಲ್ಲಿ ಚಿನ್ನದ ರಾಡ್ ಇಡುತ್ತಿದ್ದರು. ಎಷ್ಟೇ ಗಾಳಿ ಭೂಕಂಪ ಏನೇ ಆದರೂ ದೇವದರ್ಶನ ಗುಡಾರ ಬೀಳುತ್ತಿರಲಿಲ್ಲ. ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಇದರ ನಡುವೆ ಭಾಗ ಮಾಡಿದರು. ಮೊದಲು ಅಂಗಳಕ್ಕೆ ಹೋಗಬೇಕಾದರೆ 4 ಕಂಬಗಳನ್ನು ಇಟ್ಟಿದ್ದರು. ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕಾದರೆ 5 ಕಂಬಗಳನ್ನು ನಡುವೆ ಇಟ್ಟಿದ್ದರು. ಮಧ್ಯದಲ್ಲಿ ಬಿಳಿ ತೆರೆ ಹಾಕಿದರು. ಈ ತೆರೆಯ ಬಿಳಿ ಬಟ್ಟೆಯ ಮೇಲೆ ಕಿರು ಚಿತ್ರೀಕರಣ ಮಾಡಿ ತೆರೆಗಳಾಗಿ ಹಾಕಿದರು. ಪರಿಶುದ್ಧ ಸ್ಥಳ ಒಂದು ತೆರೆ, ಮಹಾಪರಿಶುದ್ಧದಲ್ಲಿ ಇನ್ನೊಂದು ತೆರೆ ಹಾಕಿದರು. ದೇವದರ್ಶನ ಗುಡಾರದ ಮೇಲೆ 4 ವಿಧವಾದ ವಸ್ತುಗಳನ್ನು ಉಪಯೋಗಿಸಿ ಹೊದಿಕೆಯಾಗಿ ಹಾಕಿದರು. ಕಿರುಪ್ತರ ಚಿತ್ರೀಕರಣ ಮಾಡಿ ಒಂದು ಹೊದಿಕೆ ಹೊಚ್ಚಿದರು. ರಾಮ್ ಸ್ಕಿನ್ ಎರಡನೇದಾಗಿ ಹೊಚ್ಚಿದರು. ಮೂರನೇದಾಗಿ ಬ್ಯಾಜ ಸ್ಕಿನ್ ಹಾಕಿದರು. ನಾಲ್ಕನೇದಾಗಿ ನೀರಾನೆಯ ಚರ್ಮವನ್ನು ಗುಡಾರದ ಮೇಲೆ ಹಾಕಿದರು. ಮಳೆ ಬಂದರೂ ನೆನೆಯದ ಹಾಗೆ ಮಾಡಿದರು. ದೇವದರ್ಶನ ಗುಡಾರದ ಭಾಗದಲ್ಲಿ ಮೊದಲನೆಯದಾಗಿ ಅಂಗಳ. ಅಲ್ಲಲ್ಲಿ ಜಾಲಿ ಮರದ ಕಂಬಗಳನ್ನು ತಾಮ್ರದ ಸಾಕೆಟ್ನಿಂದ ಅಲ್ಲಲ್ಲಿ ಊತಿಟ್ಟಿದ್ದರು. ಸುತ್ತಲೂ ಬಿಳಿ ವಸ್ತ್ರವನ್ನು ಸುತ್ತಿದರು. ಅಂಗಳಕ್ಕೆ ಇದ್ದದ್ದು ಒಂದೇ ದಾರಿ. ಆ ಗೇಟನ್ನು ಮಾಡಿದರು. ಕಿರು ಚಿತ್ರೀಕರಣ ಮಾಡಿದ ಬಿಳಿ ವಸ್ತ್ರದಲ್ಲಿ ಗೇಟಿನ ಮೇಲೆ ಹಾಕಿದರು. ಅಂಗಳದಿಂದ ಎಷ್ಟೋ ದೂರದಲ್ಲಿ ಇಸ್ರಾಯೇಲ್ ಜನರು ವಾಸ ಮಾಡುತ್ತಿದ್ದರು. ಇದಕ್ಕೆ ಪಾಳ್ಯ ಎಂದು ಕರೆಯುತ್ತಾರೆ. ಪಾಳ್ಯದಿಂದ ಒಳಗೆ ಅಂಗಳಕ್ಕೆ ಬಂದರೆ ಮೊದಲು ನಮ್ಮ ಕಣ್ಣ ಮುಂದೆ ಕಾಣುವ ವಸ್ತು ಬಲಿಪೀಠ. ಅದು ತಾಮ್ರದಿಂದ ಮಾಡಿದ ಬಲಿಪೀಠ. ಅದರ ಅಳತೆ 4.5 ಅಡಿ ಎತ್ತರ, ಅಗಲ 7.5 ಅಡಿ ಎತ್ತರ. ಈ ಬಲಿಪೀಠದ ಮೇಲೆ ಯಾಜಕರು ಯಜ್ಞಗಳನ್ನು, ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸುತ್ತಿದ್ದರು. ಈ ಬಲಿಪೀಠದಿಂದ ದಾಟಿ ಮುಂದೆ ಬಂದರೆ ಒಂದು ಗಂಗಾಳ, ನೀರಿನ ತೊಟ್ಟಿ. ಯಾಜಕ ಬಲಿಗಳನ್ನು ಕೊಟ್ಟ ನಂತರ ಗಂಗಾಳದಲ್ಲಿ ಕೈ ತೊಳೆದುಕೊಳ್ಳುತ್ತಾರೆ. ನೀರಿನಿಂದ ತೊಳೆದುಕೊಳ್ಳುವುದಕ್ಕೆ ಸಹಾಯ ಆಗಲಿ ಎಂದು ಒಂದು ಚಿಕ್ಕದಾಗಿರುವ ತಾಮ್ರದ ಜಗ್ಗನ್ನು ಕೊಟ್ಟಿದ್ದರು. ಇದು ಆಗಿದ ನಂತರ ಮುಂದೆ ಇರುವಂಥದ್ದು ಮೊದಲನೆಯ ಕೋಣೆ, ಪರಿಶುದ್ಧ ಸ್ಥಳ. ಇದರ ಒಳಗೆ 3 ವಸ್ತುಗಳು ಇಟ್ಟಿದ್ದರು. ಮೊದಲನೆಯದಾಗಿ ಬಲಗಡೆ ಒಂದು ಮೇಜು ಇತ್ತು. ಅದರ ಮೇಲೆ 6 ರೊಟ್ಟಿಗಳು, 6 ರೊಟ್ಟಿಗಳಾಗಿ ಮೇಜಿನ ಮೇಲೆ 12 ರೊಟ್ಟಿಗಳು ಇಟ್ಟಿದ್ದರು. ರೊಟ್ಟಿಯ ಮೇಲೆ ಒಂದು ಇಡಿಯಷ್ಟು ಸಾಮ್ರಾಣಿ ಇಟ್ಟಿದ್ದರು. ಈ ಮೇಜನ್ನು ಜಾಲಿ ಮರದಲ್ಲಿ ಮಾಡಿ ಚಿನ್ನದ ಹೊದಿಕೆ ಹಾಕಿ ಮಾಡಿದರು. ಈ ರೊಟ್ಟಿಯನ್ನು ಮಹಾಯಾಜಕನು ಪ್ರತಿ ಸಬ್ಬತ್ ದಿನ ಶನಿವಾರದಂದು ಬದಲಾವಣೆ ಮಾಡುತ್ತಿದ್ದರು. ಅಲ್ಲಿ ಇರುವಂಥ ಸಾಮ್ರಾಣಿಯನ್ನು ತೆಗೆದುಕೊಂಡು ದಿನ ಸಂಜೆ ಬೆಳಗ್ಗೆ ದೇವರಿಗೆ ಧೂಪವೇದಿ ಮೇಲೆ ದೇವರಿಗೆ ಯಜ್ಞವಾಗಿ ಸಲ್ಲಿಸುತ್ತಿದ್ದರು. ಎರಡನೇ ವಸ್ತು ಮೇಜಿನ ಎದುರುಗಡೆ ಚಿನ್ನದ ದೀಪಸ್ತಂಭ ಇಟ್ಟಿದ್ದರು. ದೀಪಸ್ತಂಭವನ್ನು ಸಂಪೂರ್ಣವಾಗಿ ಚಿನ್ನದಿಂದ ಮಾಡಿದರು. ಈ ದೀಪಸ್ತಂಭವನ್ನು ಮಹಾಯಾಜಕ ದಿನ ಬೆಳಗ್ಗೆ ಸಂಜೆ ಬಂದು ದೀಪದಲ್ಲಿ ಇರುವಂಥ ಎಲ್ಲ ಕಲ್ಮಶಗಳನ್ನು ತೆಗೆದು ದೀಪದ ಬತ್ತಿಯನ್ನು ಸರಿ ಮಾಡಿ ಎಣ್ಣೆ ಹಾಕುತ್ತಿದ್ದ. ದೀಪ ಯಾವತ್ತೂ ಆರದಂತೆ ನೋಡಿಕೊಳ್ಳುತ್ತಿದ್ದರು. ಮೂರನೇ ವಸ್ತು ಚಿನ್ನದ ಧೂಪವೇದಿ ಅಥವಾ ಪೀಠ. ಹೊರಗಡೆ ಇರುವಂಥದ್ದು ತಾಮ್ರದಿಂದ ಬಲಿಪೀಠ ಮಾಡಿದರು. ಆದರೆ ಇಲ್ಲಿ ಇರುವಂಥದ್ದು ಏನೆಂದರೆ ಚಿನ್ನದ ಧೂಪ ಪೀಠ. ಈ ಧೂಪದ ಪೀಠದ ಮೇಲೆ ಯಾಜಕ ಬೆಳಗ್ಗೆ ಸಂಜೆ ಧೂಪವನ್ನು ಸಲ್ಲಿಸುತ್ತಾ ಇದ್ದರು. ಈ ಧೂಪ ಎರಡನೆಯ ತೆರೆ ದಾಟಿಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಸುಗಂಧ ವಾಸನೆಯಾಗಿ ಹೋಗುತ್ತಿತ್ತು. ಎರಡನೆಯ ಕೋಣೆ ಮಹಾಪರಿಶುದ್ಧ ಸ್ಥಳ. ಅದರಲ್ಲಿ ಇದ್ದದ್ದು ಒಂದೇ ಒಂದು ವಸ್ತು, ಮಂಜುಷ್ಟ ಪೆಟ್ಟಿ, ಒಡಂಬಡಿಕೆಯ ಪೆಟ್ಟಿ. ಈ ಪೆಟ್ಟಿಯನ್ನು ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಕೆಳಗೆ ಪೆಟ್ಟಿ ಇತ್ತು, ಮೇಲೆ ಕೃಪಾಸನ ಇತ್ತು. ಮಂಜುಷ್ಟ ಪೆಟ್ಟಿಯನ್ನು ಅಲಗೆಯಿಂದ ಮಾಡಿ ಚಿನ್ನದ ಹೊದಿಕೆ ಹಾಕಿದರು. ಅದರಲ್ಲಿ 3 ವಸ್ತುಗಳು, ದೇವರು ಕೊಟ್ಟಂಥ 10 ಪ್ರಮಾಣಗಳು, ಆರೋನನ ಚಿಗುರಿದ ಕೋಲು, ಚಿನ್ನದ ಪಾತ್ರೆಯಲ್ಲಿ ಮನ್ನ ಇತ್ತು. ಈ 3 ವಸ್ತು ಇತ್ತು. ಇದರ ಮೇಲೆ ಇದ್ದದ್ದು ಕೃಪಾಸನ. ಈ ಕೃಪಾಸನ ಒಂದೇ ಪೀಸಿನಲ್ಲಿ ಪೂರ್ತಿ ಚಿನ್ನದಿಂದ ಮಾಡಿದರು. ಕೃಪಾಸನದ ಮೇಲೆ 2 ಕೆರೊಬ್ಗಳು ರೆಕ್ಕೆ ತೆರೆದು ಎದುರು ಬದುರಾಗಿ ನಿಂತಿದ್ದವು. ಕೆರೊಬ್ಗಳನ್ನು ಪೂರ್ತಿ ಚಿನ್ನದಿಂದ ಮಾಡಿದರು. ಕೃಪಾಸನದ ಮೇಲೆ ಮಹಾಯಾಜಕನು ವರ್ಷಕ್ಕೆ ಒಂದು ಸಾರಿ ರಕ್ತವನ್ನು ಚುಬುಕಿಸುತ್ತಿದ್ದನು. ಇದೆಲ್ಲ ಪರಲೋಕದಲ್ಲಿ ಇರುವಂಥ ದೇವಾಲಯಕ್ಕೆ ಛಾಯೆ ಆಗಿದೆ. ಕೊಲೆಸ 2 ಅಧ್ಯಾಯ 17 ವಚನ.
ಇದು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ ಆಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಇಬ್ರಿಯ 10:1 ಧರ್ಮಶಾಸ್ತ್ರವು ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪ. ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳ ಮತ್ತೆ ಅಂಗಳದಲ್ಲಿ ಇರುವಂತ ವಸ್ತುಗಳು, ಇವುಗಳನ್ನು 2 ಲೋಹಗಳಿಂದ ಮಾಡಿದರು. ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಇದನ್ನು ಚಿನ್ನದಿಂದ ಮಾಡಿದರು. ಅಂಗಳದಲ್ಲಿ ಇರುವಂತ ಎಲ್ಲಾ ವಸ್ತುಗಳನ್ನು ತಾಮ್ರದಿಂದ ಮಾಡಿದರು. ಇದರ ಅರ್ಥ ಏನೆಂದರೆ 2 ವಿಧವಾದಂಥ ರಕ್ಷಣೆ: ಪರಲೋಕದ ರಕ್ಷಣೆ, ಭೂಲೋಕದ ರಕ್ಷಣೆ. ಚಿನ್ನ ಎಂದರೆ ಸತ್ಯವೇದದಲ್ಲಿ ದೈವಿಕ ಸ್ವಭಾವ, ತಾಮ್ರ ಎಂದರೆ ಪರಿಪೂರ್ಣವಾಗಿರುವಂಥ ಮನುಷ್ಯನಿಗೆ ಇರುವಂಥ ಸ್ವಭಾವ. ಚಿನ್ನ ಎಲ್ಲಾ ಲೋಹಗಳಿಗಿಂತ ತುಂಬ ಶ್ರೇಷ್ಠವಾದದ್ದು. ತಾಮ್ರ ನೋಡುವುದಕ್ಕೆ ಚಿನ್ನವನ್ನೇ ಹೋಲುತ್ತದೆ, ಆದರೆ ಚಿನ್ನ ಅಲ್ಲ. ಇದೇ ರೀತಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ತನ್ನ ಹೋಲಿಕೆಗೆ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. ಆದರೆ ಮನುಷ್ಯ ದೇವರಾಗಿ ಬಿಟ್ಟನ ಎಂದರೆ ಇಲ್ಲ, ದೇವರ ಸ್ವರೂಪದಲ್ಲಿ ಇದ್ದಾನೆ. ದೇವರು ಚಿನ್ನದ ತರ ಇದ್ದಾರೆ, ಮನುಷ್ಯ ಅವರ ಸ್ವರೂಪದಲ್ಲಿ ಇರುವಂತ ತಾಮ್ರದ ತರ ಇದ್ದಾನೆ. ಇದನ್ನೇ ಇಲ್ಲಿ ಸೂಚನೆ ಮಾಡಿರುವುದು. ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳ ಪರಲೋಕದ ರಕ್ಷಣೆಯನ್ನು ಸೂಚನೆ ಮಾಡುತ್ತದೆ, ಅಂಗಳ ಭೂಲೋಕದ ರಕ್ಷಣೆ. ದೇವರು ಎಲ್ಲ ಮನುಷ್ಯರಿಗೂ ರಕ್ಷಣೆ ಮಾಡಿದ್ದಾರೆ, ಆದರೆ ವಿಶೇಷವಾಗಿ ಈ ಕಾಲದಲ್ಲಿ, ಸುವಾರ್ತೆ ಕಾಲದಲ್ಲಿ ದೇವರನ್ನು ನಂಬುವಂಥವರಿಗೆ ಪರಲೋಕ ರಕ್ಷಣೆ ಕೊಟ್ಟಿದ್ದಾರೆ. ಈಗ ನಂಬದೇ ಇರುವವರಿಗೆ ಕ್ರಿಸ್ತರ ರಾಜ್ಯದಲ್ಲಿ ಭೂಲೋಕದ ರಕ್ಷಣೆ ಮಾಡಿದ್ದಾರೆ. ಇದನ್ನೇ ಇಲ್ಲಿಗೆ ಸೂಚನೆ ಮಾಡಿರುವುದು. ದೇವದರ್ಶನ ಗುಡಾರದಿಂದ ಎಷ್ಟೋ ದೂರದಲ್ಲಿ ಪಾಳ್ಯ ಇರೋದು. ಪಾಳ್ಯದಲ್ಲಿ ಲೋಕದ ಜನರು ವಾಸ ಮಾಡುತ್ತಿರುವುದು. ಅವರಿಗೆ ದೇವರಿಗೂ, ದೇವದರ್ಶನ ಗುಡಾರಕ್ಕೂ, ಜನರಿಗೂ ಸಂಬಂಧನೇ ಇಲ್ಲ. ಅವರು ಅಲ್ಲಿಗೆ ಬರುವುದಕ್ಕೆ ಅನುಮತಿ ಇಲ್ಲ. ಪಾಳ್ಯ ಎಂದರೆ ಲೋಕದ ಜನರು. ಅವರು ದೇವರಲ್ಲಿ ಅನ್ಯೋನ್ಯತೆ ಇಲ್ಲ, ದೇವರಿಂದ ತುಂಬಾ ದೂರ ಇದ್ದಾರೆ ಲೋಕದ ಜನ. ದೇವದರ್ಶನ ಗುಡಾರದ ಬಳಿಗೆ ಬರುವಕ್ಕಿಂತ ಮುಂಚೆ ಅಂಗಳ ಇತ್ತು. ಅಂಗಳಕ್ಕೆ ಒಂದು ಕಾಂಪೌಂಡ್ ಗೋಡೆ ಇತ್ತು. ಬಿಳಿ ಬಣ್ಣದ ವೈಟ್ ಲೈನನ್ ಕ್ಲಾತ್ ಇತ್ತು. ಒಳಗೆ ಬರಬೇಕಾದರೆ ಬಿಳಿ ನಿಲುವಂಗಿಯ ತೆರೆಯನ್ನು ದಾಟಿ ಬರಬೇಕಾಗಿತ್ತು. ಇದು ಏನನ್ನು ಸೂಚನೆ ಮಾಡುತ್ತದೆ ಎಂದರೆ, ಇದು ಯೇಸು ಕ್ರಿಸ್ತರನ್ನು ನಂಬಿ ನಮಗೆ ಬರುವಂತ ನೀತಿವಂತಿಕೆಯನ್ನು ಸೂಚನೆ ಮಾಡುತ್ತದೆ. ನಾವು ದೇವರ ಮುಂದೆ ನೀತಿವಂತರಾಗುತ್ತೀವ ಎಂದರೆ, ಕ್ರಿಸ್ತ ಯೇಸುವಿನ ಅಮೂಲ್ಯವಾದ ಒಂದು ನಂಬಿಕೆ, ಆತನ ರಕ್ತದ ಮೇಲೆ ನಂಬಿಕೆ ಇದ್ದರೆ ನಾವೆಲ್ಲ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗುತ್ತೇವೆ. ಇದೇ ವಿಶ್ವಾಸದ ಗೋಡೆ. ಈ ವಿಶ್ವಾಸದ ಗೋಡೆ ದಾಟಿದರೆ ನಾವು ಒಳಗೆ ಬರುವುದಕ್ಕೆ ಸಾಧ್ಯ, ಇಲ್ಲ ಎಂದರೆ ಬರುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತರ ವಿಶ್ವಾಸದಲ್ಲಿ ಅಂಗಳಕ್ಕೆ ಬರಬೇಕಾದರೆ ಒಂದು ಬಾಗಿಲು. ಈ ಬಾಗಿಲು ಏನನ್ನು ಸೂಚಿಸುತ್ತದೆ ಎಂದರೆ, ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತರು. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬರೇ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಬಿಟ್ಟರೆ ಬೇರೆ ಯಾವ ರಕ್ಷಕರೂ ಇಲ್ಲ. ನಮ್ಮ ರಕ್ಷಣೆ ಕ್ರಿಸ್ತರ ಮುಖಾಂತರ. ಅದಕ್ಕೆ ಕ್ರಿಸ್ತರು ಹೇಳುತ್ತಾರೆ, ಯೋಹಾನ 10:9, ನಾನೇ ನಿಜವಾದ ಬಾಗಿಲು, ನನ್ನ ಮುಖಾಂತರ ಪ್ರವೇಶಿಸಿದರೆ ರಕ್ಷಣೆ ಸಿಗುತ್ತದೆ ಎಂದು ಹೇಳುತ್ತಾರೆ. ಯೋಹಾನ 14:6 ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಈ 3 ಕೋಣೆಗಳು ಏನೆಂದರೆ, ಅಂಗಳ ಎಂದರೆ ನಾನೇ ಮಾರ್ಗವು, ಪರಿಶುದ್ಧ ಸ್ಥಳ ಎಂದರೆ ನಾನೇ ಸತ್ಯವು, ಮಹಾಪರಿಶುದ್ಧ ಸ್ಥಳ ಎಂದರೆ ನಾನೇ ಜೀವವು. ಕ್ರಿಸ್ತನನ್ನು ನಂಬಿ ಅಂಗಳದ ಒಳಕ್ಕೆ ಬಂದಿದ ತಕ್ಷಣ ಒಂದು ಬಲಿಪೀಠ, ಅದು ತಾಮ್ರದಿಂದ ಮಾಡಿದ್ದು, ದೊಡ್ಡದಾಗಿತ್ತು. ಈ ಬಲಿಪೀಠದ ಮೇಲೆ ಬಲಿಗಳನ್ನು ಕೊಡುತ್ತಿದ್ದರು, ಕುರಿಗಳನ್ನು ಯಜ್ಞಕ್ಕೆ ಕೊಡುತ್ತಿದ್ದರು. ಯಜ್ಞದ ಕುರಿಯಾದತನು ಯಾರು ಎಂದರೆ ಯೇಸು ಕ್ರಿಸ್ತರು. ಯೋಹಾನ 1:29 ಯೇಸು ಕ್ರಿಸ್ತರನ್ನು ಯೋಹಾನ ನೋಡಿ, ಇಗೋ ಇಡೀ ಲೋಕದ ಪಾಪವನ್ನು ತೆಗೆದುಹಾಕುವ ಯಜ್ಞದ ಕುರಿ ಎಂದು ಹೇಳಿದನು. ಈ ಬಲಿಪೀಠ ಏನನ್ನು ಸೂಚಿಸುತ್ತದೆ ಎಂದರೆ, ಯೇಸು ಕ್ರಿಸ್ತರ ಒಂದು ಬಲಿತ್ಯಾಗ ಸೂಚಿಸುತ್ತದೆ. ಎಂಥ ತ್ಯಾಗ ಕೊಟ್ಟರು ಎಂದರೆ, ಇವರು ನಮಗೆ ಮಾತ್ರ ರಕ್ಷಕ ಅಲ್ಲ, ಇಡೀ ಜಗತ್ತಿಗೆ ರಕ್ಷಕ, ಪ್ರತಿಯೊಬ್ಬ ಮನುಷ್ಯರಿಗೂ. ಈ ಬಲಿಪೀಠ ಯೇಸು ಕ್ರಿಸ್ತರ ಈಡು ಬಲಿ ತ್ಯಾಗವನ್ನು ಸೂಚಿಸುತ್ತದೆ. ಹಾಗೆ ಮುಂದಕ್ಕೆ ದಾಟಿ ಹೋದರೆ ಗಂಗಾಳ, ನೀರಿನ ತೊಟ್ಟಿ. ಇದರಲ್ಲಿ ಯಾಜಕ ಕೈ ತೊಳೆದುಕೊಳ್ಳುತ್ತಿದ್ದ. ನೀರಿನಲ್ಲಿ ನೋಡಿದರೆ ಪ್ರತಿಬಿಂಬ ಕಾಣಿಸುತ್ತದೆ. ನೀರು ಎಂದರೆ ದೇವರ ವಾಕ್ಯ.
ದೇವರ ವಾಕ್ಯ ನಮ್ಮ ಮುಖವನ್ನು ನೀರಿನಲ್ಲಿ ಎತ್ತಿ ತೋರಿಸುತ್ತದೆ, ನಾವು ಹೇಗೆ ಇದ್ದೀವಿ ಎಂದು ಪ್ರತಿಬಿಂಬಿಸುತ್ತದೆ. ಯಾಕೋಬ 1:22-23 ವಾಕ್ಯದಲ್ಲಿ ತಿದ್ದುಕೊಳ್ಳದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ನೀರಿನ ತೊಟ್ಟಿ ಎಂದರೆ ದೇವರ ವಾಕ್ಯ. ನಮ್ಮ ಕಲ್ಮಶಗಳನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕೆ ಕೊಟ್ಟಿರುವುದು ದೇವರ ವಾಕ್ಯ. ನೀರನ್ನು ತೆಗೆದುಕೊಳ್ಳುವುದಕ್ಕೆ ಚಿಕ್ಕದಾದ ಒಂದು ತಾಮ್ರದ ಜಗ್ಗಿತ್ತು. ಅದು ಏನನ್ನು ಸೂಚಿಸುತ್ತದೆ ಎಂದರೆ, ಈ ರೀತಿಯಾದಂಥ ಬೈಬಲ್ ಸ್ಟಡಿಗಳು, ನೋಟ್ಸ್ಗಳು, ಆಡಿಯೋಗಳು, ವಿಡಿಯೋಗಳು ದೇವರ ವಾಕ್ಯವನ್ನು ನೋಡಿ ಕೇಳಿ ಕಲಿಯುವುದು ನಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುವ ಸಾಧನ. ಇದರಿಂದ ಹಾಗೆ ಮುಂದಕ್ಕೆ ಹೋದರೆ ಪರಿಶುದ್ಧ ಸ್ಥಳ. ಈ ಪರಿಶುದ್ಧ ಸ್ಥಳದಲ್ಲಿ ಯಾರಾದರೂ ಬೇಕಾದರೂ ಹೋಗಬಹುದಾ ಎಂದರೆ ಇಲ್ಲ. ಅಂಗಳದಲ್ಲಿ ಲೇವಿಯರು ಓಡಾಡಬಹುದಿತ್ತು, ಆದರೆ ಪರಿಶುದ್ಧ ಸ್ಥಳದಲ್ಲಿ ಯಾಜಕ ಮತ್ತು ಮಹಾಯಾಜಕರಿಗೆ ಮಾತ್ರ ಅನುಮತಿ ಇತ್ತು. ಯಾರು ಬಲಿ ಕೊಡುತ್ತಾರೋ ಅವರಿಗೆ ಮಾತ್ರ ಅನುಮತಿ. ಇದೇ ಥರ ನಾವು ದೇವರ ಆಳವಾಗಿರುವ ಸತ್ಯವನ್ನು ತಿಳಿದುಕೊಳ್ಳಬೇಕಾದರೆ ನಾವು ಸುಮ್ಮನೆ ವಿಶ್ವಾಸಪಟ್ಟು ಅಲ್ಲೇ ಇದ್ದರೆ ಆಗುವುದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಬೇಕು, ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಹೇಗೆ ಹೋಗಬೇಕು ಎಂದರೆ, ಒಂದು ತೆರೆ ಇತ್ತು, ಆ ತೆರೆ 5 ಇಂಚು ದಪ್ಪ. ಈ ತೆರೆಯನ್ನು ಎತ್ತಿ ಹೋಗುವುದಕ್ಕೆ ಆಗುವುದಿಲ್ಲ, ಯಾಕೆಂದರೆ ಅದು ತುಂಬ ತೂಕ ಇತ್ತು. ಆದ್ದರಿಂದ ಅವರು ಒಳಗೆ ಬಗ್ಗಿ ಹೋಗಬೇಕಾಯಿತು. ಇದು ಏನನ್ನು ಸೂಚನೆ ಮಾಡುತ್ತದೆ ಎಂದರೆ, ತೆರೆಯಿಂದ ಒಳಗಡೆ ಹೋಗಬೇಕಾದರೆ ನಮ್ಮನ್ನು ನಾವೇ ತಗ್ಗಿಸಿಕೊಂಡು, ನಮ್ಮನ್ನು ನಾವೇ ನಿರಾಕರಿಸಿ, ಯೇಸು ಕ್ರಿಸ್ತನನ್ನು ನಂಬಿ ಶಿಲುಬೆಯನ್ನು ಎತ್ತುಕೊಂಡು ಆತನ ಹಿಂದೆ ಹೋಗಬೇಕು. ಒಳಗೆ ಹೋದರೆ ನಮಗೆ ಏನು ಸಿಗುತ್ತದೆ ಎಂದರೆ, ನೂತನ ಮಾರ್ಗ. ಇಬ್ರಿಯ 10:20 ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವ ಉಳ್ಳವಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಈ ತೆರೆಯ ಮುಖಾಂತರ ಹೋಗಬೇಕು. ತೆರೆಯನ್ನು ತೆಗೆದು ಧಾರಾಳವಾಗಿ ಹೋಗುವುದಕ್ಕೆ ಆಗುವುದಿಲ್ಲ, ಕಷ್ಟಪಟ್ಟು ಬಗ್ಗಿ ಹೋಗಬೇಕು. ಲೂಕ 14:26-27 ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ತನ್ನ ಹಿಂದೆ ಬಾರದಿದ್ದರೆ ತನ್ನ ಶಿಷ್ಯನಾಗಿರಲು ಸಾಧ್ಯವಿಲ್ಲ. ತನ್ನ ದೇಹವನ್ನು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಬೇಕು. ಅರ್ಪಿಸಿದರೆ ನಾವು ಒಳಗೆ ಬರುವುದಕ್ಕೆ ಸಾಧ್ಯ. ಮಹಾಪರಿಶುದ್ಧ ಸ್ಥಳಕ್ಕೆ ಬಂದರೆ 3 ವಸ್ತುಗಳು ಇವೆ. 1 ದೀಪಸ್ತಂಭ, ಅದರ ಎದುರುಗಡೆಯಲ್ಲಿ ಮೇಜಿನ ಮೇಲೆ ಇರುವಂಥ ರೊಟ್ಟಿ. 2 ನಡುವೆ ಧೂಪವೇದಿ ಪೀಠ. ಇದು ಏನನ್ನು ಸೂಚಿಸುತ್ತದೆ ಎಂದರೆ, ಚಿನ್ನದ ದೀಪಸ್ತಂಭ. ಇದಕ್ಕೆ ಯಾಜಕ ಬಂದು ದಿನ ಬೆಳಗ್ಗೆ ಸಂಜೆ ಇದನ್ನು ಸರಿಪಡಿಸಿ ಎಣ್ಣೆ ಹಾಕಿ ಕಲ್ಮಶಗಳನ್ನು ತೆಗೆಯುತ್ತಿದ್ದ. ಎಣ್ಣೆ ಎಷ್ಟು ಅಧಿಕವಾಗಿ ಹಾಕುತ್ತಿದ್ದರೂ ಅಷ್ಟು ಅಧಿಕವಾಗಿ ಉರಿಯುತ್ತಿತ್ತು. ಕಲ್ಮಶಗಳನ್ನು ತೆಗೆಯುತ್ತಿದ್ದರೆ ಇನ್ನೂ ಚೆನ್ನಾಗಿ ದೀಪ ಉರಿಯುತ್ತಿತ್ತು. ಎಣ್ಣೆ ಎಂದರೆ ಸತ್ಯವೇದದಲ್ಲಿ ದೇವರ ಪವಿತ್ರಾತ್ಮ. ದೇವರು ನಮಗೆ ಅಧಿಕವಾಗಿ ಪವಿತ್ರಾತ್ಮವನ್ನು ಕೊಡುತ್ತಾರೆ. ಹೇಗೆ ಕೊಡುತ್ತಾರೆ ಪವಿತ್ರಾತ್ಮ ಎಂದರೆ, ನಮ್ಮ ಕಲ್ಮಶಗಳನ್ನು ತೆಗೆಯುತ್ತಾ ಹೋಗಬೇಕು. ಯಾವಾಗ ನಮ್ಮಲ್ಲಿ ಇರುವಂಥ ಕಲ್ಮಶಗಳನ್ನು ತೆಗೆಯುತ್ತಾ ಹೋಗುತ್ತೇವೋ ಆಗ ದೇವರು ನಮಗೆ ಅಧಿಕವಾಗಿ ಪವಿತ್ರಾತ್ಮ ಕೊಡುತ್ತಾರೆ. ಇದರ ಎದುರುಗಡೆ ಇದ್ದದ್ದು ಒಂದು ಮೇಜು. ಮೇಜು, ಅದರ ಮೇಲೆ ರೊಟ್ಟಿಗಳು ಎಂದರೆ, ಮತ್ತಾಯ 4:4 ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಹಾಗಾದರೆ ಸತ್ಯವೇದದಲ್ಲಿ ರೊಟ್ಟಿ ಎಂದರೆ ದೇವರ ವಾಕ್ಯ. 6 ರೊಟ್ಟಿ 6 ರೊಟ್ಟಿ ಎಂದರೆ ಸತ್ಯವೇದದಲ್ಲಿ 66 ಪುಸ್ತಕಗಳು. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗೆ ಬೆಳಕು ಬೇಕು. ಅಲ್ಲಿ ದೀಪಸ್ತಂಭ ಇಲ್ಲದಿದ್ದರೆ ನಮಗೆ ಬೆಳಕು ಕಾಣುವುದಿಲ್ಲ. ಅದೇ ರೀತಿ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಪವಿತ್ರಾತ್ಮ ಬೇಕು. ಪವಿತ್ರಾತ್ಮ ಇಲ್ಲದಿದ್ದರೆ ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸತ್ಯವೇದದಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದಬೇಕು. 2 ಕೊರಿಂಥ 4:7 ಈ ನಮ್ಮ ಮಣ್ಣಿನ ಘಟಕದಲ್ಲಿ ದೇವರು ಪವಿತ್ರಾತ್ಮವನ್ನು ಇಟ್ಟಿದ್ದಾರೆ. ಇದು ಸೋರಿ ಹೋಗುತ್ತಾ ಇರುತ್ತದೆ. ನಾವು ದಿನ ಪವಿತ್ರಾತ್ಮನಿಂದ ತುಂಬಿಸ್ತಾ ಇರಬೇಕು. ದೀಪ ಉರಿತಾ ಉರಿತಾ ಕಲ್ಮಶಗಳು ಅಧಿಕವಾಗಿ ಬರುತ್ತದೆ. ನಾವು ತೆಗೆದು ಹಾಕಬೇಕು, ಅಲ್ಲೇ ಇಟ್ಟುಕೊಳ್ಳಬಾರದು. ಎಷ್ಟು ನಾವು ಕ್ಲೀನ್ ಮಾಡಿ ತೆಗೆಯುತ್ತೇವೋ ಅಷ್ಟು ಬೆಳಕಾಗಿ ನಾವು ದೇವರ ಸನ್ನಿಧಿಯಲ್ಲಿ ಬೆಳೆಯುತ್ತೇವೆ. ಈ 2 ನಡುವೆ ಧೂಪವೇದಿ ಇತ್ತು.
ಯಾಜಕ ದೀಪವನ್ನು ಸರಿಪಡಿಸಿದ ಮೇಲೆ ನಂತರ ಮೇಜಿನ ಮೇಲೆ ರೊಟ್ಟಿಯ ಮೇಲೆ ಇರುವಂಥ ಸಾಂಬ್ರಾಣಿಯನ್ನು ತೆಗೆದುಕೊಂಡು ಧೂಪವೇದಿಯ ಮೇಲೆ ಹಾಕುತ್ತಿದ್ದರು. ಆ ಧೂಪದಿಂದ ಸುಗಂಧ ವಾಸನೆ ಹೊರಗೆ ಬಂದು ಎರಡನೇ ತೆರೆ ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುತ್ತಿತ್ತು. ಇದು ದೇವರಿಗೆ ಸುಗಂಧ ವಾಸನೆ. ಇದು ಏನು ಅರ್ಥ ಎಂದರೆ, ನಾವು ದೇವರ ಪವಿತ್ರಾತ್ಮ ಕೃಪೆಯಿಂದ ಸತ್ಯವಾಕ್ಯವನ್ನು ಯಾವಾಗ ಅಧಿಕವಾಗಿ ಅರ್ಥ ಮಾಡಿಕೊಳ್ಳುತ್ತೇವೋ, ಆಗ ದೇವರು ನಾವು ವಾಕ್ಯದ ರೀತಿ ನಡೆಯುತ್ತೇವೋ ಇಲ್ಲವೋ ಎಂದು ದೇವರು ದಿನ ಬೆಳಗ್ಗೆ ಸಂಜೆ ನಮ್ಮನ್ನು ಶೋಧಿಸಿ ನೋಡುತ್ತಾರೆ. ನಮ್ಮನ್ನು ದಿನ ಬೆಂಕಿ ಪುಟಕ್ಕೆ ಹಾಕುತ್ತಾರೆ. ಬೆಂಕಿ ಪುಟಕ್ಕೆ ಹಾಕಿದಾಗ ನಾವು ನಮ್ಮ ನಿಜವಾದ ಸ್ವಭಾವವನ್ನು ತೋರಿಸಬೇಕು. ಇಲ್ಲ, ಎಲ್ಲ ಮೋಸವಾದ ಗುಣಗಳನ್ನು ತೆಗೆದು ಸತ್ಯವಾಗಿರುವಂಥ ದೇವರಿಗೆ ನಮ್ಮ ಯೋಗ್ಯವಾಗಿರುವಂಥ ಗುಣಲಕ್ಷಣಗಳನ್ನು ತೋರಿಸಬೇಕು. ಆಗ ನಾವು ಸುಟ್ಟು ಹೋಗದಿದ್ದರೆ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬಂತು ಎಂದರೆ ದೇವರಿಗೆ ಮಹಿಮೆ, ಕೀರ್ತಿ. ಈ ಮಹಾಯಾಜಕ ಎರಡನೆಯ ತೆರೆಯನ್ನು ದಾಟಿ ಹೋಗುವುದಕ್ಕಿಂತ ಮುಂಚೆ ಈ ಧೂಪ ಹೋಗಿ ಮಹಾಪರಿಶುದ್ಧ ಸ್ಥಳವನ್ನು ತುಂಬಿಕೊಳ್ಳಬೇಕಾಗಿತ್ತು. ನಂತರ ಮಹಾಯಾಜಕನು ಒಳಗೆ ಹೋಗಬೇಕು. ಇದು ಏನನ್ನು ಸೂಚನೆ ಮಾಡುತ್ತದೆ ಎಂದರೆ, ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ದೇವರಿಗೆ ನಾವು ಮೆಚ್ಚುಗೆ ಆಗದಿದ್ದರೆ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವನ ಇಲ್ಲೇ ಸುಗಂಧ ವಾಸನೆಯಾಗಿ ಇರಬೇಕು, ಏಕೆಂದರೆ ಅಲ್ಲಿ ದೇವರ ಮಹಿಮೆ ಇರುತ್ತದೆ. ಕೃಪಾಸನದಲ್ಲಿ ಮೂರು ವಸ್ತುಗಳು ಇತ್ತು. ಒಂದು ಆರೋನನ ಚಿಗುರಿದ ಕೋಲು, ಮನ್ನಾ ಇಟ್ಟಿರುವ ಚಿನ್ನದ ಪಾತ್ರೆ, 10 ಆಜ್ಞೆಗಳು. ಈ ಮೂರು ವಸ್ತುಗಳು ಏನನ್ನು ಸೂಚಿಸುತ್ತದೆ ಎಂದರೆ, ಮನ್ನಾ ಕೆಟ್ಟು ಹೋಗುತ್ತಿತ್ತು, ಬೆಳಗ್ಗೆ ತೆಗೆದುಕೊಂಡರೆ ಅವತ್ತೇ ಅದನ್ನು ತಿನ್ನಬೇಕು, ಮಾರನೇ ದಿನ ಇಟ್ಟಿದ್ದರೆ ಕೆಟ್ಟು ಹೋಗುತ್ತಿತ್ತು. ಆದರೆ ದೇವರು ನಮಗೆ ಕೊಡುವಂಥ ನಿತ್ಯ ಜೀವ, ಅಮರತ್ವ ಜೀವವನ್ನು ಕೊಡುತ್ತಾರೆ. ಅದು ಯಾವತ್ತೂ ನಾಶವಾಗುವುದಿಲ್ಲ, ಕೊಳೆತು ಹೋಗುವುದಿಲ್ಲ. ಈಗ ಇರುವಂಥ ಜೀವ ನಾಶವಾಗುವಂಥದ್ದು, ಬೆಳಗ್ಗೆ ಇರುತ್ತದೋ ಸಂಜೆ ಇರುತ್ತದೋ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ನಮ್ಮ ಓಟವನ್ನು ದೇವರಿಗೆ ಮೆಚ್ಚುಗೆಯಾಗುವ ಥರ, ಸುಗಂಧ ವಾಸನೆ ಥರ ಓಟವನ್ನು ಓಡಿ ಮುಗಿಸಿದರೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುತ್ತೇವೆ. ದೈವಿಕ ಸ್ವಭಾವ ಕೊಡುತ್ತಾರೆ, ಯಾವತ್ತೂ ಸಾವೇ ಇಲ್ಲದ ಜೀವ. ಅದಕ್ಕೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನೇ ಪರಲೋಕದಿಂದ ಬಂದ ಜೀವ ಉಳ್ಳ ರೊಟ್ಟಿ, ನನ್ನನ್ನು ತಿಂದರೆ ಯಾವ ಮನುಷ್ಯನು ಎಂದಿಗೂ ಸಾಯುವುದಿಲ್ಲ. ಇದು ಮಂಜುಷ್ಠದಲ್ಲಿ ಇರುವ ಮನ್ನವನ್ನು ಸೂಚಿಸುತ್ತದೆ. ಆರೋನನ ಚಿಗುರಿದ ಕೋಲು, ಯಾಕೆ ಮಂಜುಷ್ಠ ಪೆಟ್ಟಿಯಲ್ಲಿ ಯಾಕೆ ಇಟ್ಟಿದ್ದಾರೆ ಎಂದರೆ, ಅಲ್ಲಿ ಇಸ್ರಾಯೇಲ್ ಜನರಲ್ಲಿ ವಾಗ್ವಾದಾನ ನಡೆಯುದಾಗ ಅವರು ಮಾತ್ರ ಯಾಕೆ ಯಾಜಕರು, ನಾವು ಕೂಡ ಯಾಜಕರು ಎನ್ನುತ್ತಾರೆ. ಅದಕ್ಕೆ ಮೋಸೆ ಹೇಳುತ್ತಾರೆ, ಎಲ್ಲರ ಕೋಲುಗಳನ್ನು ತಂದು ಹಿಡಿ ಎಂದು ಹೇಳುತ್ತಾರೆ. ಆಗ ಎಲ್ಲರ ಕೋಲುಗಳನ್ನು ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳದಲ್ಲಿ ಇಡುತ್ತಾರೆ. ಆಗ ಏನು ಆಗುತ್ತದೆ ಎಂದರೆ, ಆರೋನನ ಕೋಲು ಚಿಗುರುತ್ತದೆ. ಚಿಗುರುವುದು ಮಾತ್ರ ಅಲ್ಲ, ಹೂವು ಬಿಟ್ಟು ಕಾಯಿ ಬಿಟ್ಟು ಹಣ್ಣು ಬಿಡುತ್ತದೆ. ಹೇಗೆ ಚಿಗುರುವುದಕ್ಕೆ ಸಾಧ್ಯ ಎಂದರೆ, 1 ಪೇತ್ರ 2:9 ನಾವು ದೇವರಿಗಾಗಿ ಆಯಲ್ಪಟ್ಟ ಯಾಜಕರಾಗಿದ್ದೇವೆ, ವಿಶೇಷವಾದಂಥ ಯಾಜಕರು ಆಗಿದ್ದೇವೆ. ನ್ಯಾಯಪ್ರಮಾಣ ಅಲ್ಲಿಗೆ ಏನನ್ನು ಸೂಚಿಸುತ್ತದೆ ಎಂದರೆ, 1 ಕೊರಿಂಥ 6:2 ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ದೇವರ ವಾಕ್ಯದ ಬಗ್ಗೆ ಯಾರು ಚೆನ್ನಾಗಿ ತಿಳಿದುಕೊಂಡು ಯೇಸು ಕ್ರಿಸ್ತರ ಸ್ವಾರೂಪ್ಯದಲ್ಲಿ ಬೆಳೆದರೆ, ಅವರೇ ಯೇಸು ಕ್ರಿಸ್ತರ 1000 ವರ್ಷ ಆಳ್ವಿಕೆಯಲ್ಲಿ ಅವರು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುತ್ತಾರೆ, ನ್ಯಾಯಾಧಿಪತಿಯಾಗಿ ಕ್ರಿಸ್ತರ ಜೊತೆ ಆಳ್ವಿಕೆ ಮಾಡುತ್ತಾರೆ. ಪ್ರಕಟಣೆ 20:6 ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಅಂದರೆ ಅವರು ದೇವರಿಗೂ ಕ್ರಿಸ್ತರಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು, ಎಲ್ಲರಿಗೂ ನ್ಯಾಯ ತೀರ್ಪು ಮಾಡುತ್ತಾರೆ. ಮಂಜುಷ್ಠ ಪೆಟ್ಟಿಯ ಮೇಲೆ 1 ಪೀಸ್ ಗೋಲ್ಡ್, ಅದು ಗಟ್ಟಿಯಾಗಿತ್ತು. ಇದು ಏನನ್ನು ಸೂಚಿಸುತ್ತದೆ ಎಂದರೆ, ಇದನ್ನು ಮಂಜುಷ್ಠದ ಮೇಲೆ ಇಟ್ಟಿದ್ದಾರೆ. ಯೇಸುಕ್ರಿಸ್ತರು ತಂದೆ ದೇವರಿಗೂ ಇರುವಂಥ ಒಂದೇ ಗುಣ. ಇದೇ ಥರ ನಾವು ಯೇಸುಕ್ರಿಸ್ತರು ಒಂದಾಗಿರಬೇಕು. ದೇವರು 4 ಗುಣಲಕ್ಷಣಗಳನ್ನು ತೋರಿಸಿದ್ದಾರೆ. ಕೃಪಾಸನದ ನಡುವೆ ರಕ್ತವನ್ನು ಚುಮುಕಿಸುತ್ತಿದ್ದರು, ದೇವರ ನೀತಿಯನ್ನು ಕಾಣುತ್ತೇವೆ. 2 ದೂತರುಗಳು ಕಣ್ಣು
ಕಣ್ಣು ಕಣ್ಣು ನೋಡಿಕೊಂಡು ಆರುವುದಕ್ಕೆ ಸಿದ್ಧರಾಗಿರುವ ದೂತರು. ಯಾವಾಗ ದೇವರ ನೀತಿ ಸರಿ ಕಾಣುತ್ತದೆಯೋ, ಪ್ರೀತಿ ಮತ್ತು ಶಕ್ತಿ ದೇವರ ಕೆಲಸ ಮಾಡುವುದಕ್ಕೆ ಯಾವತ್ತೂ ಸಿದ್ಧರಾಗಿರುತ್ತಾರೆ. ಈ ದೇವದರ್ಶನ ಗುಡಾರದಲ್ಲಿ ಯಾವಾಗಲೂ ಶಕಿನ ಗ್ಲೋರಿ, ದೇವರ ಪ್ರಸನ್ನತೆ ಯಾವಾಗಲೂ ಇರುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.